ಅಡುಗೆ ಮನೇನ ಅಡಿಗೆ ಮನೇನ? ಅಡು ಅಂದರೆ ಸುಡು ಅಥವಾ ಬೇಯಿಸು ಅನ್ನೋ ಅರ್ಥ ಬರುತ್ತೆ. ಹಾಗಾಗಿ ಅಡುಗೆ ಅನ್ನೋದು ಸರಿಯಾದ ಬಳಕೆ. ಆದರೆ ತುಂಬ ಜನ ತುಂಬ ದಿನದಿಂದ ಅಡುಗೆ ಅಂತ ಹೇಳ್ತಿರೋದ್ರಿಂದ ಅಡುಗೆ ಅನ್ನೋದು ಓಕೆ ಅನ್ನೋ ಹಾಗಾಗಿದೆ. ಇಲ್ಲಿಗೆ ಇವತ್ತಿನ ಪಾಠ ಏನೋ ಮುಗೀತು, ಆದರೆ ಇನ್ನೂ ಸಮಯ ಉಳಿದಿರೋದ್ರಿಂದ ನಾನು ನಿಮಗೊಂದು ಅಡುಗು ಲಜ್ಜಿ ಕತೆ ಹೇಳ್ತೀನಿ. ಹೌದು, ಯಾರು ಈ ಅಡುಗು ಲಜ್ಜಿ, ಅವಳ ಕತೆ ಏನು, ವಿಳಾಸ ಹುಡ್ಕೊಳ್ಳೋದಾಗ ಗೊತ್ತಾಗಿದ್ದು ಇಷ್ಟು. ಅವಳು ಅಡುಗು ಲಜ್ಜಿ ಅಲ್ಲ, ಅಡುಗೂಳಜ್ಜಿ. ಹಿಂದಿನ ಕಾಲದಲ್ಲಿ ನಗರಗಳಲ್ಲಿ ಪ್ರವಾಸಿಗರಿಗೆ ಅಡುಗೆ ಮಾಡಿಕೊಡ್ತಾ ಇದ್ದ ಅಜ್ಜಿ ಆಕೆ. ಅಡುಗೆ ಮಾಡುತ್ತಿದ್ದ ಅಜ್ಜಿ ಅಡುಗೂಳಜ್ಜಿ. ಜೊತೆಗೆ ಪ್ರವಾಸಿಗರಿಗೆ ಅಲ್ಲಿನ ಸ್ಥಳ ಪುರಾಣಗಳ ಕಥೆನೂ ಹೇಳಿರಬಹುದು. ಹಾಗಾಗಿ ಆಧಾರ ಇಲ್ಲದ ಕತೆಗಳಿಗೆ ಅಡುಗೂಳಜ್ಜಿ ಕತೆ ಅಂತ ಕರಿಬಹುದು. ಯಾಕಂದರೆ ತಪ್ಪಾಗೋದು ದೊಡ್ಡ ವಿಚಾರ ಅಲ್ಲ, ಸರಿ ಮಾಡ್ಕೊಳ್ಳೋದು ಸಣ್ಣ ವಿಚಾರನೂ ಅಲ್ಲ. ಅದಕ್ಕೆ ನಾನು ಹೇಳೋದು ಸರಿಗನ್ನಡಂ ಗೆಲ್ಗೆ